ಸಾಕಾ? ಹುಷಾರು ರೀ, ಕೆಲ್ಸಕ್ಕೆ ಹೋಗಿ ಬರ್ತೀನಿ ಆಯ್ತಾ? ಏ ಆದರ್ಶ ಅಣ್ಣ, ಚೆನ್ನಾಗಿ ಓದ್ಕೊಳ್ಳು. ಅಣ್ಣ ಓದ್ತಾ ಇದ್ದೀನಿ, ನನಗೆ ಇಂಟರ್ವ್ಯೂ ಇದೆ, ಹೋಗಿ ಬರ್ತೀನಿ. ಚೆನ್ನಾಗಿ ಓದ್ಕೊಳ್ಳಪ್ಪ, ಎಕ್ಸಾಮು. ಇವನೆಲ್ಲ ಹೋದ? ಎಂಟೂವರೆಗೆ. ಅದು ಯಾವ ಕಂಪ್ನಿಲಿ ಇವನಿಗೆ ಇಂಟರ್ವ್ಯೂ ಮಾಡ್ತಾರೆ ತಡಿ, ನೋಡ್ತೀನಿ. ಯಾಕ್ರಿ ಅಳ್ತಾ ಇದ್ದೀರಾ? ಅಲ್ಲ, ದಿನ ನನ್ ಸೇವೆ ಬರ್ತೀಯ, ಒಂದಿನೂ ನಿನ್ಗೆ ಬೇಜಾರಾಗ್ಲಿಲ್ವಾ? ನನ್ಗೆ ಯಾಕ್ರಿ ಬೇಜಾರಾಗ್ಬೇಕು? ತಂದೆ ತಾಯಿನ, ಬಂಧು ಬಳಗಾನ, ಅಣ್ಣ ತಮ್ಮಂದ್ರನ ಎಲ್ಲರನ್ನೂ ಬಿಟ್ ಬಂದಿದ್ದೀನ್ರಿ. ನೀವೇ ನನ್ ಸರ್ವಸ್ವಾರಿ. ನೋಡಿ, ನನ್ಗೆ ಒಂದ್ ವೇಳೆ ಈ ತರ ಆಗಿದ್ದಿದ್ರೆ ನೀವು ನನ್ನನ್ನ ಬಿಟ್ಟು ಹೋಗ್ತಿದ್ರಾ? ನಮ್ಗೆ ಅಂತ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನನಗೆ ನೀವು, ನಿಮ್ಗೆ ನಾನು ರೀ. ಅಳೋಕ್ ಹೋಗ್ಬೇಡ್ರಿ. ನೋವಿನ ಲೋಷನ್ ಏನಾದರೂ ಕೊಡ್ತೀರಾ? ಎಷ್ಟಾಯ್ತು? 200 ಮೇಡಮ್. 200 ರೂಪಾಯಿನಾ? ಸರಿ, ಇರ್ಲಿ ಬಿಡಿ ಸರ್, ಇನ್ನೊಂದ್ಸಲ ತಗೋತೀನಿ. ತಗೊಳ್ಳಿ. ನೀವ್ ಯಾಕ್ರಿ ತಂದ್ರಿ? ಮೇಡಮ್, ಮೆಡಿಕಲ್ ಹತ್ರ ದುಡ್ಡಿಲ್ದೇನೆ ವಾಪಸ್ ಬಂದಿದ್ ನಾನು ನೋಡ್ದೆ. ಎದುರುಗಡೆ ಮನೆಯವರಾಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಪ್ಲೀಸ್, ಇಲ್ಲ ಅಂತ ಹೇಳ್ಬಿಡಿ, ತಗೊಳ್ಳಿ. Thank you.
ಸಿದು, ಇಂಟರ್ವ್ಯೂ ಹೋಗಿದ್ನಲ್ಲ, ಹೌದು, ನನ್ ಫ್ರೆಂಡ್ಸ್ ಎಲ್ಲ ಪಾಸ್ ಆಗಿದೀಯಾ, ಪಾರ್ಟಿ ಕೊಡ್ಸು ಮಗ ಅಂದ್ರು. ಇವತ್ ಪಾರ್ಟಿ ಇದೆ, ನೈಟು ಲೇಟ್ ಆಗುತ್ತೆ. ಓಕೆನಾ? ಮನೆ ಕಡೆ ಹುಷಾರು ಕಣೋ. ಆಯ್ತಾಯ್ತು, ಜಾಸ್ತಿ ಕುಡ್ದು ಬರ್ಬೇಡ್ವೋ, ಪೊಲೀಸರ್ ಕಾಟ ಬೇರೆ. ಕಣ ಸ್ವಲ್ಪ. ಓಕೆ ಓಕೆ, ಬಾಯ್ ಬಾಯ್ ಬಾಯ್. ಇಷ್ಟೊಂದ್ ರೆಡಿಯಾಗಿ ಇವನೆಲ್ಲಿ ಹೋಗ್ತಾವನೆ? ಓ, ಇದು ಐಡಿಯಾ. ಅಲ್ಲೆಲ್ಲ ಬಡ್ಡಿ ಮಗನೆ ಮಾಡ್ತೀನಿ. ಆದರ್ಶ, ನಂಗೆ ಫ್ಯಾಕ್ಟ್ರಿಲಿ ಸೆಕೆಂಡ್ ಶಿಫ್ಟ್ ಹಾಕವ್ರೆ, ರಾತ್ರಿ ಮನೆ ಕಡೆಗೆ ಬರಲ್ಲ. ಓಕೆನಾ? ಮನೆ ಕಡೆ ಹುಷಾರು, ಬರ್ಲಾ? ಓಕೆ. ಬನ್ನಿ. ಕೂತ್ಕೊಳ್ಳಿ. ಏನಾದ್ರೂ ತಗೋತೀರಾ? ಬೇಡ ಬೇಡ. ಒಂದ್ ನಿಮಿಷ ಬಂದೆ. ಬನ್ನಿ. ಇವನೇನಪ್ಪ ಇಲ್ಲಿ ಬಂದ? ಕೂತ್ಕೊಳ್ಳಿ. ಆಯ್ತು. ನೈಟ್ ಪಾರ್ಟಿ ಅಂದ್ಬಿಟ್ಟು ಇಲ್ಲಿಗೆ ಬಂದವನೆ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ, ಬನ್ನಿ ನೋಡಿ. ನೀವು ಮೂರು ಜನನೂ ನನ್ನ ಕಾಮದೃಷ್ಟಿಯಿಂದ ನೋಡಿ ಬಂದಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದ್ ಹೆಣ್ಣು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದಾಗ ಸಮಾಜ ನೋಡೋ ದೃಷ್ಟಿನೂ ಒಂದೇ ಆಗಿರುತ್ತೆ. ಹೌದು, ನನಗ್ ಕಷ್ಟ ಇದೆ, ಹಾಗಂತ ನಾನ್ ಯಾವತ್ತೂ ಅಡ್ದಾರಿ ಹಿಡಿಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು ನಾನ್ ಮನೆ ಮನೆಗ್ ಹೋಗಿ ಕೆಲ್ಸ ಮಾಡ್ತಾ ಇದ್ದೀನಿ ಅಂತ. ಆ ಕೆಲ್ಸ ಮಾಡೋದನ್ನ ನೋಡಿ ನಿಮ್ ಮೂರು ಜನರ ಮನ್ಸಿಗೆ ಬರ್ಲೇ ಇಲ್ವಾ ನಾನ್ ಆ ತರದ ಹೆಣ್ಣಲ್ಲ ಅಂತ? ನೀವು ಪ್ರತಿ ಸಲ ನನಗ್ ಸಹಾಯ ಮಾಡೋ ನೆಪದಲ್ ಬಂದು ನನ್ ಮೈ ಮುಟ್ಟಿ ತುಂಬಾ ಖುಷಿ ಪಡ್ತಾ ಇದ್ರಿ. ನೋಡಿ, ಸಹಾಯ ಅನ್ನೋದು ನಿರೀಕ್ಷೆ ಇಟ್ಕೊಂಡು ಮಾಡೋದಲ್ಲ, ನಿಸ್ವಾರ್ಥದಿಂದ ಮಾಡಬೇಕು. ಹೆಣ್ಣು ಬದುಕೋದಿಕ್ಕೆ ನೂರಾರು ದಾರಿಗಳಿವೆ. ಆದ್ರೆ ನಮ್ ತಂದೆ ತಾಯಿ ಸಂಸ್ಕಾರ ಸಂಸ್ಕೃತಿ ಎಲ್ಲಾನು ಕಲಿಸ್ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಎಂಥ ಕಷ್ಟ ಬಂದ್ರೂ ಅಡ್ಡದಾರಿ ಹಿಡಿಬಾರ್ದು ಅಂತ. ನೋಡಿ, ಈ ಸಮಾಜದ ದೃಷ್ಟಿಲಿ ನಂದೇ ಆದ ಜವಾಬ್ದಾರಿಯಿಂದ ನನ್ ಜೀವನ ಮಾಡ್ತಾ ಇದ್ದೀನಿ. ಹೌದು, ಸಹಜ, ಒಂದ್ ಹೆಣ್ಣನ್ನ ನೋಡಿದ ತಕ್ಷಣ ಪ್ರೀತಿ ಆಸೆ ಕಾಮ ಹುಟ್ಟುತ್ತೆ. ಯಾಕಂದ್ರೆ ಆಕರ್ಷಣೆ ಅನ್ನೋದು ತಪ್ಪಲ್ಲ, ಆದ್ರೆ ಎಲ್ರನ್ನೂ ಅದೇ ದೃಷ್ಟಿಯಿಂದ ನೋಡೋದು ತಪ್ಪು. ನಿಮ್ ದೇಹ ಮನಸ್ಸನ್ನ ಹಿಡಿತದಲ್ಲಿಟ್ಕೊಳ್ಳಿ, ನೀವು ನೋಡೋ ನೋಟ ಬದ್ಲಾಗ್ಬೇಕು. ನೀನ್ಯಾಕ್ ನನ್ನ ಅಕ್ಕನ ಹಾಗೆ ನೋಡ್ಲಿಲ್ಲ? ನೀನ್ಯಾಕ್ ನನ್ನ ತಂಗಿ ಹಾಕಿ ನೋಡ್ಲಿಲ್ಲ? ನೀನ್ಯಾಕ್ ನನ್ನ ಒಬ್ಬ ತಾಯಿ ಹಾಗೆ ನೋಡ್ಲಿಲ್ಲ? ಎಲ್ಲದಕ್ಕೂ ಒಂದ್ ಲಿಮಿಟ್ ಅಂತ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ಅದಕ್ಕೆ ಬೆಲೆ ನೀವೇ ತೆರಬೇಕಾಗತ್ತೆ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಗೊತ್ತಿದ್ದು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಕಾಮ ಸ್ವಾರ್ಥ ಬಯಸುತ್ತೆ, ಸ್ನೇಹ
ಸಾರ್ಥಕತೆ ಬಯಸುತ್ತೆ. ಯಾವುದಕ್ಕೂ ಆತ್ರ ಪಡಬೇಡಿ. ಸಮಯ ಬಂದಾಗ ಎಲ್ಲಾನು ತಾನಾಗೆ ಸಿಗುತ್ತೆ, ಗೊತ್ತಾಯ್ತಾ? ನಿಮ್ಮೆಲ್ರಿಗೂ ಅರ್ಥ ಆಗ್ಲಿ ಅಂತ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಗಂಡು ಹೆಣ್ಣಿನ ವ್ಯಾಮೋಹ ಬಿಟ್ರೆ, ಹಾಗೆ ಹೆಣ್ಣು ಹಣದ ವ್ಯಾಮೋಹ ಬಿಟ್ರೆ ಸಮಾಜದಲ್ಲಿ ಅನೈತಿಕ ಸಂಬಂಧಗಳೇ ಇರೋದಿಲ್ಲ.